ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಲ್ಲಿ ರಾಜ್ಯದ ಜನತೆ ನಾನು ಕೃತಜ್ಞತೆ ಆಗಿದ್ದೇನೆ ಅವರು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ನಾಯಕ ಯಡಿಯೂರಪ್ಪ ಮೇಲೆ ವಿಶ್ವಾಸವಿಟ್ಟು ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ರಾಜ್ಯದ ಜನತೆ ಇಟ್ಟಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಡ್ಡಾಜಿ ಅವರ ಒಂದು ಆಶೀರ್ವಾದದೊಂದಿಗೆ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನೇತೃತ್ವ ಮಾರ್ಗದರ್ಶನದಲ್ಲಿ ನಾನು ರಾಜ್ಯದ ಜನತೆಗೆ ಇಷ್ಟು ಹೇಳ ಬಯಸ್ತೇನೆ ರಾಜ್ಯದ ಜನತೆ ಕೋವಿಡ್ ಮತ್ತು ಇತರ ಆರೋಗ್ಯ ಸವಾಲುಗಳನ್ನು ಕಳೆದ ಒಂದೂವರೆ ವರ್ಷ ಎದುರಿಸಿದ್ದಾರೆ ಎರಡು ಬಾರಿ ಪ್ರವಾಹವನ್ನು ಕೂಡ ಎದುರಿಸಿದ್ದಾರೆ ಆ ಸಂಕಷ್ಟದಲ್ಲಿರುವಂಥ ಜನರ ನೆರವಿಗೆ ನಮ್ಮ ಸರ್ಕಾರ ನಿಲ್ತಿದೆ ದಕ್ಷ ಪ್ರಾಮಾಣಿಕ ಮತ್ತು ಜನಪರ ಆಡಳಿತವನ್ನು ನಮ್ಮ ಸರ್ಕಾರ ಕೊಡ್ತಿದೆ ನಮ್ಮ ಎಲ್ಲ ನಿರ್ಣಯಗಳು ಆ ಕಟ್ಕಡೆಯ ಮನುಷ್ಯನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಕಣ್ಣೀರು ಒರೆಸುವಂಥ ಕೆಲಸವನ್ನು ಬಡವರು ರೈತರು ದೀನ ದಲಿತರ ಹಿಂದುಳುವರ್ದರ ಸೇವೆ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತೀವಿ ಮತ್ತು ರೀಜನಲ್ ಇಂಬ್ಯಾಲೆನ್ಸ್ ಏನಿದೆ ಪ್ರಾದೇಶಿಕ ಅಸಮತೋಲನ ಇದೆ ಅದನ್ನು ಹೊರದೋಡಿಸೋದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೂಡ ನಾನು ಕೊಡ್ತೀನಿ ಅನ್ನೋಂಥ ಮಾತನ್ನು ರಾಜ್ಯ ಜನತೆಗೆ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ ಈಗ ಇಲ್ಲಿಂದ ನೇರವಾಗಿ ನಾನು ಕ್ಯಾಬಿನೆಟ್ ಹೋಗ್ತಾ ಇದ್ದೇನೆ ಅಲ್ಲಿ ಹಲವಾರು ವಿಚಾರಗಳನ್ನು ಎಲ್ಲ ಕಡತಗಳನ್ನು ಮಂಡಿಸೋದಕ್ಕೆ ಕೇಳಿದ್ದೇನೆ ಇವತ್ತಿರುವಂಥ ಹಣಕಾಸಿನ ಒಂದು ಇತಿಮಿತಿಯ ಪರಿಸ್ಥಿತಿ ಅದರ ಎಲ್ಲ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಸವಾಲುಗಳು ಇದೆ ಆರ್ಥಿಕ ಸಾಮಾಜಿಕ ಸವಾಲಿದೆ ಈ ಸವಾಲುಗಳನ್ನು ನಾನು ನಮ್ಮೆಲ್ಲರ ಸಹೋದ್ಯೋಗಿಗಳ ಪಕ್ಷದ ಎಲ್ಲ ಹಿರಿಯರ ಶಾಸಕರ ಎಲ್ಲ ಸಹಕಾರದೊಂದಿಗೆ ಸವಾಲುಗಳನ್ನು ಮೆಟ್ಟಲಾಗಿ ಮಾಡಿಕೊಂಡು ಅವುಗಳನ್ನು ಎದುರಿಸಿ ಯಶಸ್ಸನ್ನು ಕಾಣ್ತೇನೆ ಅನ್ನೋಂಥ ಆತ್ಮವಿಶ್ವಾಸ ಇದೆ ಇವತ್ತು ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳು ಜಾಸ್ತಿ ನಾವು ಹೇಳ್ತೇನೆ ಕೇಳಿ ಎಲ್ಲರನ್ನೂ ಒಗ್ಗೂಡಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಮುಖ್ಯಮಂತ್ರಿ ಅಂತ ಅನ್ನೋದಕ್ಕಿಂತ ನಾನು ಎಲ್ಲರಲ್ಲೂ ಕೂಡ ಒಬ್ಬನು ಐ ಆಮ್ ಫಸ್ಟ್ ಅಮಂಗ್ ದಿ ಈಕ್ವಲ್ಸ್ ಅನ್ನುವಂಥ ಭಾವನೆಯಿಂದ ನಾನು ಕೆಲಸ ಮಾಡ್ತೇನೆ ಟೀಮ್ ವರ್ಕಲ್ಲಿ ಕೆಲಸ ಮಾಡ್ತೈತೆ ನಮ್ಮ ಸರ್ಕಾರ ಹೀಗಾಗಿ ರಾಜಕೀಯ ಆಡಳಿತಾತ್ಮಕ ಆರ್ಥಿಕ ಸಾಮಾಜಿಕ ಎಲ್ಲ ಸವಾಲುಗಳನ್ನು ಒಟ್ಟಾಗಿ ಎದುರಿಸ್ತೀನಿ ಥ್ಯಾಂಕ್ ಯು